कुमटा तालूकिन कोडकणी ग्राम पंचायत नूतन अध्यक्षरागी चंद्रकला रामराय नायक उपाध्यक्षरागी मुर्कुंडे हालप्पा नायक अविरोधवागी आय्केयागिद्दु कोडकणी पंचायत मत्तोम्मे जेडीएस तेक्केगे बिद्दिदे। ಏಳು ಸದಸ್ಯರ ಬಲ ಹೊಂದಿದ ಕೋಡ್ಕಣಿ ಗ್ರಾಮ ಪಂಚಾಯತ್ನಲ್ಲಿ ನಾಲ್ವರು ಸದಸ್ಯರು ಜೆಡಿಎಸ್ ಗೆ ಬೆಂಬಲ ಸೂಚಿಸಿದ್ದರಿಂದ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ರಾಮರಾಯ ನಾಯಕ್ ಮತ್ತು ಉಪಾಧ್ಯಕ್ಷರಾಗಿ ಮುರ್ಕುಂಡಿ ಹಾಲಪ್ಪ ನಾಯಕ್ ಅವಿರೋಧವಾಗಿ ಆಯ್ಕೆಯಾದರು। ಕಳೆದ ಅವಧಿಯಲ್ಲಿ ಜೆಡಿಎಸ್ ಗೆ ಬೆಂಬಲ ನೀಡಿದ್ದ ರಾಜೇಶ ರಾಮಪಟಗಾರ್ ಅವರು ಈ ಬಾರಿ ಬಿಜೆಪಿ ಬೆಂಬಲಿಸುವ ಎಲ್ಲ ಲಕ್ಷಣಗಳು ಕಂಡುಬಂದಿತ್ತು। ಹಾಗಾಗಿ ಆಗಸ್ಟ್ 8 ನಿನ್ನೆವರೆಗೆ ಕೋಡ್ಕಣಿ ಪಂಚಾಯತ್ ಬಿಜೆಪಿ ವಶದಲ್ಲಿದೆ ಎಂದು ಹೇಳಲಾಗುತ್ತಿತ್ತು। ಬುಧವಾರವಾದ ಇಂದು ಬೆಳಗ್ಗೆ ಬದಲಾದ ರಾಜಕೀಯ ವಿದ್ಯಮಾನದಿಂದ ಪಂಚಾಯತ್ ಆಡಳಿತ ಜೆಡಿಎಸ್ ಪಾಲಾಗಿದೆ। ಕಳೆದ ಅವಧಿಯಲ್ಲಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡ ಚಂದ್ರಕಲಾ ನಾಯಕ್ ಇಂದು ಬೆಳಗ್ಗೆ ಜೆಡಿಎಸ್ ಗೆ ಬೆಂಬಲ ನೀಡುವ ಮೂಲಕ ತಾವೇ ಅಧ್ಯಕ್ಷರಾಗಿ ಗೆಲುವಿನ ನಗೆ ಬೀರಿದ್ದಾರೆ। ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿಯಾಗಿ ಬಿಇಒ ರಾಜೇಂದ್ರ ಭಟ್ ಕಾರ್ಯನಿರ್ವಹಿಸುತ್ತಿದ್ದರು। ತಾಲೂಕ ಪಂಚಾಯಿತಿ ನಿಕಟಪೂರ್ವ ಸದಸ್ಯ ಈಶ್ವರ ನಾಯಕ್ ನೇತೃತ್ವದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಜೆಡಿಎಸ್ ಗೆ ಗೆಲುವಾಗಿದ್ದು ಹಿಂದಿನ ಅವಧಿಯಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸೋಲು ಅನುಭವಿಸುವಂತಾಗಿದೆ। ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷೆ ಚಂದ್ರಕಲಾ ನಾಯಕ್ ಮತ್ತು ಉಪಾಧ್ಯಕ್ಷ ಮುರ್ಕುಂಡಿ ನಾಯ್ಕರು ತಮ್ಮ ಅವಧಿಯಲ್ಲಿ ಕೋಡ್ಕಣಿ ಪಂಚಾಯತ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವ ಜೊತೆಗೆ ಪಕ್ಷಭೇದ ಮರೆತು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತೇವೆ ಎಂದರು। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ಚಂದ್ರಕಲಾ ರಾಮರಾಯ ನಾಯ್ಕ ಅಂತ। ನಾನು ಗ್ರಾಮ ಪಂಚಾಯತಿಯಲ್ಲಿ 2.5 ವರ್ಷ ಸದಸ್ಯರಾಗಿದ್ದೆ। ಇವಾಗ ನಾನು ಅಧ್ಯಕ್ಷ ಆಗಿ ಅಭಿವೃದ್ಧಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದೆ। ನಾನು ಎಲ್ಲರಿಗೆ ನಾನು ಒಂದೇ ರೀತಿಯಿಂದ ಚೆನ್ನಾಗಿ ನೋಡ್ಕೊಂಡು ನನಗೆ ಈ ಅವಕಾಶ ಕೊಟ್ಟರು ಎಲ್ಲರಿಗೂ ಧನ್ಯವಾದ। ಈ ಹಿಂದೆ ನಾನು ಹಿಂದೆ 5 ವರ್ಷ ಅಧ್ಯಕ್ಷನಾಗಿ ಮತ್ತು ಇಲ್ಲಿ ಈಗ ಸದಸ್ಯನಾಗಿ ಮತ್ತು ಈಗ ಉಪಾಧ್ಯಕ್ಷನಾಗಿ ನಾನು ಆಯ್ಕೆ ಆಗಿ ಕೊಡಕಣಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಎಲ್ಲ ನಮ್ಮ ಬಂಧುಗಳಿಗೆಲ್ಲ ನಾವು ಒಕ್ಕಟ್ಟಾಗಿ ನಾವು ಈ ನಮ್ಮ ಚಂದ್ರಕಲಾ ನಾಯ್ಕ ಅವರನ್ನು ಅಧ್ಯಕ್ಷರ ಮಾಡಿ ನಾನು ಉಪಾಧ್ಯಕ್ಷನ ಹಾಕಿಕೊಂಡು ನಮ್ಮ ಊರ ಅಭಿವೃದ್ಧಿಗಾಗಿ ನಾನು ಯಾವತ್ತೂ ನಾವು ಸಬ್ ಕಮಿಷಿ ಕೆಲಸವನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೇನೆ ಅಂತೇಳಿ ನಾನು ಒಂದೆರಡು ಜೆ ಡಿ ಎಸ್ ಪಕ್ಷದ ಮುಖಂಡರು ಆಗಿ ನಾವು ರಾಜೇಶ್ ಪಟಗಾರ ಇದ್ರು ಹಿಂದೆ ಅವರು ಏನು ಕೈ ಕೊಟ್ಬಿಟ್ರು ನಮಗೆ ಈ ಸಲ ಹಾಕ್ತೇನೆ ಹಾಕ್ತೇನೆ ಅಂತ ಹೇಳಿ ಅವರು ಮೋಸ ಮಾಡ್ಕೊಂಡು ಹೋದರು। ಅದರಿಂದ ನಮ್ಮ ಅವರ ಆ ಕಡೆಯಿಂದ ಒಂದು ನಮಗೆ ಒಬ್ಬರು ಬಂದರು ಚಂದ್ರಕಲಾ ನಾಯ್ಕರು ನಮಗೆ ಬಂದರು ಒಳ್ಳೆಯ ಒಂದು ಗಟ್ಟಿಯಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಲಿಕ್ಕೆ ಅವಕಾಶ ಸಿಕ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಚ್ಚಿ। ಇನ್ನು ಕೋಡ್ಕಣಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ತಾಲೂಕ ಪಂಚಾಯತ್ ನಿಕಟಪೂರ್ವ ಸದಸ್ಯ ಈಶ್ವರ್ ನಾಯ್ಕ ಮಾತನಾಡಿ, ಪಕ್ಷ ಎನ್ನುವುದು ಚುನಾವಣೆಗೆ ಮಾತ್ರ ಸೀಮಿತವಾಗಿರುತ್ತದೆ, ಅಭಿವೃದ್ಧಿಗೆ ನಾವೆಲ್ಲ ಒಂದಾಗಿ ದುಡಿಯುವ ಮನಸ್ಥಿತಿ ನೆಮ್ಮದಿ ಇದೆ, ನಮ್ಮ ಪಂಚಾಯತ್ನ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ನಾವೆಲ್ಲ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದರು। ಕೊಡಕಣಿ ಗ್ರಾಮ ಪಂಚಾಯತ 7 ಪಂಚಾಯತ್ ಇರುವಂಥ ಸಣ್ಣ ಪಂಚಾಯತ್, 7 ಮೆಂಬರ್ಸ್ ಇರುವಂಥದ್ದು। ಅದರಲ್ಲಿ ಹಿಂದೆ ಚುನಾವಣೆ ಆದಾಗ ನಮ್ಮದು ಜೆ ಡಿ ಎಸ್ನಿಂದ 4 ಮೆಂಬರು, ಬಿ ಜೆ ಪಿಯಿಂದ 3 ಮೆಂಬರ್ ಆಯ್ಕೆಯಾಗಿದ್ದು, ಹಿಂದಿನ ಸಾರನ್ನು ಕೂಡ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಅವರ ಅಧ್ಯಕ್ಷರನ್ನಾಗಿ ಮಾಡಿದರು। ಅಧ್ಯಕ್ಷ ಅವಧಿ ಮುಗ್ದದೆ ಅವನು ಇವತ್ತು ಬಿ ಜೆ ಪಿಯವ್ರ ಸಂಗಡ ಸೇರ್ಕೊಂಡ ಬಿ ಜೆ ಪಿಯವರಾದಂಥ ಇವರು ಚಂದ್ರಕಲಾ ನಾಯ್ಕರವರು ನಮ್ಮ ಪರವಾಗಿ ಬಂದು ನಮ್ಮ ಬಂದು ನಾವು ಅವರಿಗನ್ನು ಅಧ್ಯಕ್ಷ ಮಾಡಿದ್ದೇವೆ। ಅವರು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಅಧ್ಯಕ್ಷರಾಗಿದ್ದಾರೆ, ಅವಿರೋಧವಾಗಿ ಎಲ್ಲರೂ ಆಯ್ಕೆ ಆದರು, ಎಲ್ಲರೂ ಸೇರಿ ಅಭಿವೃದ್ಧಿಯ ಕೆಲಸವನ್ನು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು। ಅದರಲ್ಲಿ ಅಧ್ಯಕ್ಷ ಆಗುವವರೆಗೆ ಚುನಾವಣೆ ಆದಮೇಲೆ ನಮ್ದು ಎಲ್ಲರದ್ದು ಒಂದು ನಮ್ಮ ಕ್ಷೇತ್ರ ನಮ್ಮ ಪಂಚಾಯತ ಅಭಿವೃದ್ಧಿ ಮುಖ್ಯ ಅಂತ ನಾವು ಆ ರೀತಿಯಲ್ಲಿ ಕೆಲಸ ಮಾಡ್ತೇವೆ। ಬಳಿಕ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಅವರು ಕೋಡ್ಕಣಿ ಪಂಚಾಯತ್ಗೆ ಭೇಟಿ ನೀಡಿ ನೂತನ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಶುಭ ಹಾರೈಸಿದರು। ಈ ಸಂದರ್ಭದಲ್ಲಿ ಕೋಡ್ಕಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ದೀಪಾ ಮಂಜುನಾಥ್ ಹುಲಸ್ವಾರ್, ದೇವಿದಾಸ ಮುಕ್ರಿ, ಜೆಡಿಎಸ್ ಮುಖಂಡರಾದ ವಿಘ್ನೇಶ್ವರ್ ನಾರಾಯಣ ಗುನುಗ, ಚಂದ್ರಕಾಂತ ಲಕ್ಷ್ಮಣ್ ಭಂಡಾರಿ, ವೆಂಕಟೇಶ್ ಮಾರಪ್ಪ ಪಟಗಾರ್, ನಾಗಪ್ಪ ನಾಯ್ಕ್, ನವೀನ್ ನಾಯ್ಕ್, ಆನಂದು ನಾಯ್ಕ್, ಸುಧಾಕರ್ ನಾಯ್ಕ್, ಗಣಪತಿ ಹೊನ್ನಪ್ಪ ನಾಯ್ಕ್, ರೋಹಿದಾಸ್ ಭಂಡಾರಿ, ರಾಮರಾಯ ನಾಯ್ಕ್, ಮಂಜುನಾಥ ಹುಲಸ್ವಾರ್, ಚಂದ್ರಕಾಂತ್ ಹುಲಸ್ವಾರ್ ಇತರರು ಇದ್ದರು। ಕೆನರಾ ಪ್ಲಸ್ ನ್ಯೂಸ್, ಕುಮಟಾ।